सर हाँगेल्ल गुरायिसबेडि सर नानु निजाने अल्वा सर हेळ्तिरोदु अदु एष्टर मट्टिगे निज अन्नोदन्न नानु मनेयोळगे होगि तिळ्कोंड बर्तीनि निनगे बरोक्के इष्ट इल्ल अंद्रे नीनु इल्ले इरु सर हेळिद मातु केळदे होग्तिदारे नोडु ಅವನವನು ಪ್ರೀತಿಸೋ ಹುಡುಗಿ ಬೇಡ ಅಂತ ಹೇಳಿದ್ರೆ ಬಿಟ್ಟು ಹೋಗ್ತಾನೆ ಇರ್ತಾರೆ ಇವರೇನು ಅಂದ್ರೆ ತಾನ್ ಪ್ರೀತಿಸಿದ ಹುಡುಗಿ ಬೇರೆಯವರನ್ನ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾಳೆ ಅಂತ ಗೊತ್ತಿದ್ರು ಸಹಾಯ ಮಾಡಕಂತ ಹಿಂದೆನೇ ಹೋಗ್ತಿದ್ದಾರೆ ಅದು ಸಾಲದು ಅಂತ ಶಕ್ತಿ ಅಮ್ಮ ಅವರು ಅವರ ಅಮ್ಮಕ್ಕೆ ಮೂಲಿಕೆ ತರಕ್ಕೆ ಹೋದ್ರು ಇವರು ಸಹಾಯ ಮಾಡ್ತೀನಿ ಅಂತ ಜೊತೆಗೆ ಹೋಗಿ ಕಾಲ್ ಮುರ್ಕೊಂಡು ಬಂದ್ರು ಇವರಿಗೆ ಇನ್ನೇನ್ ಹೇಳೋದು ನಾನು ಅಯ್ಯೋ ಇರೋ ತೊಂದ್ರೆ ಸಾಕಾಗಿಲ್ಲ ಅಂತ ಇವನು ಬೇರೆ ಬಂದು ಬಂದು ಟಾರ್ಚರ್ ಮಾಡ್ತಿದ್ದಾನೆ ಛೆ ಡಾಕ್ಟರ್ ಸರ್ ಏನು ವಿಷಯ ಶಕ್ತಿ ನೋಡಬೇಕು ಇಲ್ಲಿ ನೋಡಿ ಡಾಕ್ಟ್ರೇ ನೀವು ಓದ್ಕೊಂಡಿರೋರು ಹೇಳಿದ್ರೆ ಅರ್ಥ ಮಾಡ್ಕೊಂತೀರಾ ಅನ್ಕೊಂತೀನಿ ಇಂಥ ಹೊತ್ತಲ್ಲಿ ನೀವು ಶಕ್ತಿನ ನೋಡೋದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದ್ರೆ ನಾಳೆ ಬೆಳಗ್ಗೆನೆ ಶಕ್ತಿ ಬೇರೆಯವರಿಗೆ ಹೆಂಡತಿ ಆಗ್ತಾಳೆ ಸರ್ ಆ ವಿಷಯ ನನಗೂ ಗೊತ್ತು ನನಗೆ ಅದರ ಬಗ್ಗೆ ಮಾತಾಡೋಕೆ ಬಂದಿಲ್ಲ ಡಾಕ್ಟ್ರೇ ಏನಿದ್ರು ಇವತ್ತೊಂದು ದಿನ ತಡ್ಕೊಳ್ಳಿ ನಾಳೆ ಮಾತಾಡೋಣ ಸರ್ ನೀವು ಅನ್ಕೊಂಡ ಹಾಗೆ ತಪ್ಪಾಗಿ ಏನು ನಡೆಯಲ್ಲ ಸರ್ ನಾನು ಶಕ್ತಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿರೋದು ಇದುವರೆಗೂ ನೀವು ಮಾಡಿದ ಸಹಾಯ ಎಲ್ಲ ಸಾಕು ಡಾಕ್ಟ್ರೇ ಇವತ್ತೊಂದು ದಿನ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ ಸರ್ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಸ್ವಲ್ಪ ಕೇಳಿ ಸರ್ ಡಾಕ್ಟ್ರೇ ನೀವೇನ್ ಮಾಡ್ತೀರಾ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಚುಚ್ತೀರಾ ಇಲ್ಲ ಸಾಯಿಸ್ತೀರಾ ಇಲ್ಲ ಆಸಿಡ್ ಹಾಕ್ತೀರಾ ಅದಿಲ್ಲ ಅಂದ್ರೆ ಅತ್ತು ಗಿತ್ತು ಆ ಹುಡುಗಿ ಮನಸ್ಸನ್ನ ಬದಲಾಯಿಸೋಕೆ ನೋಡ್ತೀರಾ ಈ ಉದ್ದೇಶದಿಂದ ಬಂದಿದ್ರೆ ದಯವಿಟ್ಟು ಹೋಗ್ಬಿಡಿ ಏನಮ್ಮ ನನ್ನ ಬಗ್ಗೆ ಹಾಗೆ ತಿಳ್ಕೊಂಡಿದ್ದೀರಾ ನೀವು ಅನ್ಕೊಂಡಿರೋ ಹಾಗೆ ನಾನೇನಂತ ಕೆಟ್ಟವನಲ್ಲ ತಿಳ್ಕೊಳ್ಳಿ ಶಕ್ತಿ ನನಗೆ ಸಿಗಲಿಲ್ಲ ಅಂದ್ರೂ ಅವಳು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ನಾನು ಯಾಕಂದ್ರೆ ನಾನು ಅವಳು ನಮ್ಮ ಮನಸಾರ ಪ್ರೀತಿಸ್ತೀನಿ ಡಾಕ್ಟ್ರೇ ನೀವೇನು ಹೇಳೋದು ಬೇಡ ನಾವೇ ತಲೆ ಕೆಳಗಾಗಿಸ್ಕೊಂಡು ತುಂಬ ಕಷ್ಟಪಟ್ಟು ಶಕ್ತಿನ ಈ ಮದುವೆಗೆ ಒಪ್ಸಿದ್ದೀವಿ ಈಗ ನಿಮ್ಮ ನೋಡಿದ್ರೆ ಎಲ್ಲ ಹಾಳಾಗ್ಬಿಡತ್ತೆ ಏನು ಮಾತಾಡ್ತಾ ಇದ್ದೀರಾ ನೀವು ಶಕ್ತಿನ ನೀವು ಒಪ್ಸಿದ್ದೀರಾ ಯಾಕ್ರಿ ಈ ರೀತಿ ಸುಳ್ಳೆಲ್ಲ ಹೇಳ್ತೀರಾ ನೀವು ಡಾಕ್ಟ್ರೇ ಮಾತು ಹಿಡಿತದಲ್ಲಿರಲಿ ಎಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ನೀವು ಸರ್ ನಾನಿಲ್ಲಿ ಯಾವ ತೊಂದರೆ ಕೊಡೋಕ್ಕೂ ಬಂದಿಲ್ಲ ಸರ್ ಮೊದಲು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಮಾತಾಡಿ ಡಾಕ್ಟ್ರೇ ನಾವು ಹೇಳಿದ್ವಿ ತಾನೇ ಏನಾದರೂ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಮೊದಲು ನೀವು ಇಲ್ಲಿಂದ ಹೊರಡಿ ಸರ್ ಶಕ್ತಿ ಮದುವೆ ನಿಲ್ಲಿಸೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಅವಳನ್ನ ಸಂತೋಷವಾಗಿ ಕಳಿಸ್ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ ನಾನೇನಾದರೂ ಮಾತಾಡಿ ಶಕ್ತಿನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ ಅಂತ ತಾನೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಡಾಕ್ಟ್ರೇ ಇದು ನನ್ನ ಮನೆ ನಮ್ಮ ಮನೆ ಒಳಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ನಾನೇ ತೀರ್ಮಾನ ಮಾಡಬೇಕು ನಾವೇ ಈ ಮನೆಯಲ್ಲಿ ಲಕ್ಷ್ಮಿ ಅಮ್ಮವ್ರು ಇಲ್ಲ ಅಂತ ದುಃಖದಲ್ಲಿ ಒದ್ದಾಡ್ತಿದ್ವಿ ಏನೋ ಶಕ್ತಿ ಮುಖಾಂತರ ಅವರು ವಾಪಸ್ ಬರ್ತಾರೆ ಅಂತ ನಾವು ಖುಷಿಯಲ್ಲಿದ್ದೀವಿ ಇಂಥ ಟೈಮಲ್ಲಿ ಅದು ನಡೆದೇ ಹೋಗುತ್ತೆ ಅಂತ ಅನಿಸ್ತಿದೆಯಲ್ಲ ಇಲ್ಲಿ ನೋಡಿ ನಿಮ್ಮ ಹಾಗೆ ಅಮಾಯಕರಂತೆ ಮುಖ ಇಟ್ಕೊಂಡು ಹೋದರೆ ನೀನು ನನಗೆ ಸಿಗಲಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ರೈಲ್ ಹಳಿಗೆ ತಲೆ ಕೊಡ್ತೀನಿ ಇಲ್ಲ ನೇಣು ಹಾಕೋತೀನಿ ಅಂತ ನೀವು ಶಕ್ತಿನ ನೋಡಿ ಗೋಳಾಡ್ತೀರಾ ಇದಕ್ಕೆ ತಾನೇ ನೀವು ಶಕ್ತಿನ ಸಪ್ರೇಟಾಗಿ ಕರೆದು ಮಾತಾಡ್ಬೇಕಂತ ಹೇಳ್ತಿರೋದು ಹೌದೌದು ನೀನು ಒಂಟಿಯಾಗಿ ಮಾತಾಡ್ತೀನಿ ಅಂದಾಗಲೇ ನಮ್ಗೆ ಅರ್ಥ ಆಯಿತು ದಯವಿಟ್ಟು ಇಲ್ಲಿಂದ ಹೋಗ್ತೀಯಾ ತುಂಬ ಸಂತೋಷ ನಾನು ಸಪ್ರೇಟಾಗಿ ಮಾತಾಡೋದ್ರಿಂದ ಇಷ್ಟೊಂದು ತೊಂದರೆಗಳಾಗತ್ತಾ ಹಾಗಾದರೆ ಶಕ್ತಿನ ಇಲ್ಲಿಗೆ ಕರೀರಿ ನಾನು ಹೇಳೋಕೆ ಬಂದಿರೋ ವಿಷಯನ ಇಲ್ಲೇ ಹೇಳಿ ಹೋಗ್ತೀನಿ ಏನು ಹೇಳಬೇಕು ಅಂತಿದ್ದೀರಾ ಹೇಳಿ ಶಕ್ತಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಏನೇ ಆದರೂ ಈ ಮದುವೆ ನಡೆಯುತ್ತೆ ಹೆದರ್ಕೋಬೇಡಿ ಅದೇ ಈ ಸಂತೋಷದ ವಿಷಯನ ಮೊದಲು ನಿಮಗೆ ಹೇಳಬೇಕು ಅಂತ ನಾನು ಓಡೋಡಿ ಬಂದೆ. ಏಯ್ ನಮ್ಮನ್ನ ಹೀಗೆ ಇಲ್ಲಿ ಕಟ್ ಹಾಕಿ ಶಕ್ತಿ ಅನ್ನೋ ದೇವತೆನ ನೀನ್ ಮದುವೆ ಮಾಡ್ಕೋಬೇಕು ಅನ್ಕೋತಿದ್ಯಾ? ನಾನಿಂತ ಮಾತುಗಳನ್ನ ಯಾವತ್ತೂ ಮಾತಾಡಿದ್ದೇ ಇಲ್ಲ. ನನ್ನ ಜೀವನದಲ್ಲಿ ಮೊದಲನೇ ಸಲ ಹೀಗೆ ಮಾತಾಡ್ತಾ ಇದ್ದೀನಿ. ನೀನು ಹಾಳಾಗಿ ಹೋಗ್ತೀಯಾ ಕಣೋ. ಏನು ಹೇಳಿದ್ರಿ? ಅರ್ಥ ಆಗಲಿಲ್ಲ. ಅರೆ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳಿಯತ್ತೆ, ಸರಿಯಾಗಿ ಕೇಳಿಸ್ಲಿಲ್ಲ. ಏಯ್ ನನ್ನ ಬಾಯಿಂದ ಬರೋ ಮಾತು ಯಾವತ್ತಿಗೂ ಸುಳ್ಳಾಗಲ್ಲ, ಅದು ಹಾಗೆ ನಡೆಯುತ್ತೆ. ನನ್ನ ಶಕ್ತಿ ಜೀವನನ ಹಾಳು ಮಾಡಬೇಕು ಅನ್ಕೋಬೇಡ. ಅವಳನ್ನ ಬಿಟ್ಟು ಈಗಲೇ ಹೊರಟು ಹೋಗ್ಬಿಡು, ಅದೇ ನಿನಗೆ ಒಳ್ಳೇದು. ಹಾಗೆ ಮಾಡದೆ ಅವಳಿಗೇನಾದರೂ ತಾಳಿ ಕಟ್ಟಕ್ಕೆ ನೋಡಿದ್ರೆ ನಿನ್ನ ಕೈ ಎರಡು ಬಿದ್ದು ಹೋಗುತ್ತೆ. ಆಮೇಲೆ ಕಣ್ಣೆರಡು ಕುರುಡಾಗತ್ತೆ. ಸಹಿಸೋಕೆ ಆಗದೆ ಇರೋಂಥ ಚಿತ್ರಹಿಂಸೆ ಅನುಭವಿಸಿ ಸಾಯ್ತೀಯ. ನನ್ನ ಶಕ್ತಿನ ನೀನು ಸ್ವಂತ ಮಾಡ್ಕೋಬೇಕು ಅನ್ಕೋಬೇಡ. ನೀನು ಯಾವುದೇ ರೀತಿಯಲ್ಲೂ ಅವಳಿಗೆ ಸರಿಯಾದವನಲ್ಲ. ಅವಳನ್ನ ಬಿಟ್ಟು ದೂರ ಹೊರಟು ಹೋಗು. ಹೇಳೋದನ್ನ ಕೇಳಿಸ್ಕೊ. ಏನತ್ತೆ ಇಷ್ಟೇನಾ ನನಗಾಗಬೇಕಾಗಿರೋ ಶಿಕ್ಷೆ? ಇಲ್ಲ ಬೇರೆ ಏನಾದರೂ ಇದೆಯಾ? ಏನತ್ತೆ ಹೀಗೆ ಮಾತಾಡ್ತಿದ್ರೆ? ಅತ್ತೆ ಸುಮ್ಮನಿರಿ. ನೋಡಿ ಹೀಗೆಲ್ಲ ಮಾತಾಡಿದ್ರೆ ನಿಮಗೆ ಆಯಾಸ ಆಗ್ತಿದೆ. ಇದ್ರೂ ಪರವಾಗಿಲ್ಲ, ನೀವು ಶಪಿಸಿದ್ದ ಅಷ್ಟೂ ಶಾಪಗಳನ್ನು ನಾನು ನನ್ನ ಮದುವೆ ಆಶೀರ್ವಾದ ಅಂತ ತಿಳ್ಕೊತೀನಿ. ಯಾಕಂದರೆ ಶಪಿಸೋ ಅಷ್ಟೂ ಮಾತುಗಳು ಮಂತ್ರವಾದಿಗಳಿಗೆ ಯಾವಾಗಲೂ ಮಂಗಳಕರವಾದ ವಿಷಯನೇ. ಅತ್ತೆ ಇನ್ನೂ ಸ್ವಲ್ಪ ಹೊತ್ತಷ್ಟೇ ಶಕ್ತಿ ಮದುಮಗಳಾಗಿ ಕಾಡೊಳಗೆ ಬರ್ತಾಳೆ. ಬಂದ ಕೂಡಲೇ ಇದೇ ಜಾಗದಲ್ಲಿ ಮಂತ್ರಗಳ ಯಾಗವನ್ನು ಶುರು ಮಾಡಿ ಅಷ್ಟು ದೇವತೆಗಳ ಆಶೀರ್ವಾದ ಪಡೆದು ನಿಮ್ಮಿಬ್ಬರ ಕಣ್ಮುಂದೆ ಶಕ್ತಿ ಕುತ್ತಿಗೆಗೆ ನಾನು ತಾಳಿ ಕಟ್ತೀನಿ. ಹೌದತ್ತೆ, ನಿಮ್ಮ ಕೈಯಾರೆ ನೀವು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ. ಸರಿನಾತ್ತೆ? ನಿನ್ನಿಂದ ಶಕ್ತಿ ಕುತ್ತಿಗೆಗೆ ತಾಳಿ ಕಟ್ಟೋಕ್ಕಾಗಲ್ವೋ? ನಿನ್ನ ಆಸೆ ನಿರಾಸೆ ಆಗೋದು ಗ್ಯಾರಂಟಿ. ಹಾಗ? ಹೌದು. ಓ ಏಯ್ ಆ ಹುಡುಗಿಗೇನು ಮಾಡಬೇಡೋ, ಏನು ಮಾಡಬೇಡ. ಅಯ್ಯೋ ಅತ್ತೆ ನೀವೇನು ಭಯ ಪಡಬೇಡಿ. ನನ್ನ ಮದುವೆ ದಿನ ನಾನು ಯಾರಿಗೂ ಕಷ್ಟ ಕೊಡೋಕೆ ಇಷ್ಟಪಡಲ್ಲ. ಸಂತೋಷ ತಾನೆ? ಇಲ್ಲಿ ನೋಡು, ನಿನ್ನ ಶಾಪವನ್ನು ನನ್ನ ಮದುವೆ ಆಶೀರ್ವಾದ ಅಂತ ತಿಳ್ಕೊತೀನಿ ನಾನು. ಆದರೆ ಒಂದು ವಿಷಯ, ಶಕ್ತಿಗೂ ನನಗೂ ಮದುವೆ ನಡೆಯೋದು ಖಂಡಿತ. ಅದನ್ನು ಯಾರೆಂದಲೂ ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕಾಗೋಲ್ಲ. ಅವಳ ಕತ್ತಿಗೆ ತಾಳಿ ಕಟ್ಟಿದ ಮರುಕ್ಷಣನೇ ನಾನು ನಿನ್ನ ಕೊಲ್ತೀನಿ. ಸಾಯೋದಕ್ಕೆ ನೀನು ತಯಾರಾಗಿರು ನಾಗಮ್ಮ. ಕೇಳ್ದ ಶಕ್ತಿ, ಬೇಗ ಬಾ. ಎಲ್ಲಿದೆಯಾ? ಇನ್ನು ಮದುವೆ ತಯಾರಿ ನಡೆಸಿದೀಯಾ? ನೋಡು, ಲಕ್ಷ್ಮಿ ನಾಗ ಇಬ್ರು ನಮ್ಮ ಮದುವೆಗೋಸ್ಕರ ಕಾಯ್ತಾ ಇದ್ದಾರೆ. ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಾ ಶಕ್ತಿ ಬಾ, ನಾವು ಹಸೆವಣೆ ಹತ್ತೋಣ ಬಾ. ನಮ್ಮ ಕೈಯಾರೇ ನಿನಗೆ ಅಲಂಕಾರ ಮಾಡಿ ಆ ಮಂತ್ರವಾದಿ ಹತ್ರ ಕಳಿಸ್ತಾ ಇದ್ದೀವಿ ಅಂತ ನಮಗೆಲ್ಲ ತುಂಬ ಬೇಜಾರಾಗ್ತಿದೆ ಶಕ್ತಿ. ಇಷ್ಟ ಇಲ್ಲದಿರೋ ಮನಸ್ಸಿನಿಂದ ನಾವು ಇದನ್ನ ಮಾಡ್ತಾ ಇದೀವಿ. ನೀನ್ ತ್ಯಾಗನ ನಾವು ಯಾವತ್ತೂ ಮರೆಯಲ್ಲ ಶಕ್ತಿ. ಸಾಯೋವರೆಗೂ ನೆನೆಸ್ಕೊತೀವಿ.